ಇನ್ನು ದೇವೇಗೌಡರ ಹೇಳಿಕೆಗೆ ಬಿಜೆಪಿ ನಾಯಕ ಕೆ ಎಸ್ ಈಶ್ವರಪ್ಪನವರು ರಿಯಾಕ್ಟ್ ಮಾಡಿದ್ದಾರೆ, ನೋಡೋಣ ಬನ್ನಿ. ದೇವೇಗೌಡರು, ನಾನು ಈ ಸಂದರ್ಭ ಅಭಿನಂದನೆ ಸಲ್ಲಿಸ್ತೇನೆ. ಮೈತ್ರಿ ಸರ್ಕಾರದ ಬಗ್ಗೆ ನನಗೆ ಅಸಮಾಧಾನ ಇದೆ ಅಂತ ದೇವೇಗೌಡರು ಹೇಳಿದಾರಲ್ಲ, ಇದು ಕರ್ನಾಟಕ ರಾಜ್ಯದ 7 ಕೋಟಿ ಜನರ ಭಾವನೆ. ಈ ಮೈತ್ರಿ ಸರ್ಕಾರದ ಬಗ್ಗೆ ಅಸಮಾಧಾನ ಇದೆ, ಜನಕ್ಕೆ ಅಸಮಾಧಾನ ಇದೆ. ಕಾಂಗ್ರೆಸ್ ಎಮ್ ಎಲ್ ಎಗಳು ಕೇಳಿ, ಅವ್ರಿಗೆ ಅಸಮಾಧಾನ ಇದೆ. ಜೆ ಡಿ ಎಸ್ ಎಮ್ ಎಲ್ ಎಗಳು ಕೇಳಿ, ಅವ್ರಿಗೆ ಅಸಮಾಧಾನ ಇದೆ. ಯಾಕೆ ಕಾಂಗ್ರೆಸ್ಸಿನ ಪದಾಧಿಕಾರಿಗಳನ್ನ ಸಮಿತಿನ ಯಾಕೆ ವಿಸರ್ಜನೆ ಮಾಡಿದ್ರು ಕಾಂಗ್ರೆಸ್ನವರು? ಏನು 108, 120, 150 ತನಕ ಪದಾಧಿಕಾರಿಗಳು ಯಾವುದೇ ರಾಜಕೀಯ ಪಕ್ಷದಲ್ಲಿ ವೋಟರ್ ಲಿಸ್ಟ್ ಕೂತಿದ್ದ ದೊಡ್ಡದು ಈ ಕಾಂಗ್ರೆಸ್ ಪದಾಧಿಕಾರಿಗಳು, ಅಷ್ಟು ಉಪಾಧ್ಯಕ್ಷರು, ಅಷ್ಟು ಕಾರ್ಯದರ್ಶಿಗಳು, ಲೆಕ್ಕ ಇಲ್ಲ. ಯಾಕೆ ವಿಸರ್ಜನೆ ಮಾಡಿದ್ರು ಅಂದರೆ ಅವರೂ ತಯಾರಿಲ್ಲ, ಅವು ಕಾಂಗ್ರೆಸ್ನಲ್ಲಿರಿಗೂ ಅಸಮಾಧಾನ, ಜೆ ಡಿ ಎಸ್ನಲ್ಲೂ ಶಾಸಕರಿಗೆ ಅಸಮಾಧಾನ. ವಿಶ್ವನಾಥ್ ಎಲ್ಲಿ ತನಕ ಬಂದ್ರೀಗ? ನನ್ನ ಅಧ್ಯಕ್ಷ ಸ್ಥಾನ ರಾಜೀನಾಮೆ ತೊಗೊಳ್ಳಿ ಅಂದರೆ ಎಮ್ ಎಲ್ ಎಗಿರಿಗೆ ರಾಜೀನಾಮೆ ಕೊಡ್ತೀನಿ. ಕಾಂಗ್ರೆಸ್ನಲ್ಲಿ ಎಮ್ ಎಲ್ ಎರಿಗೂ ಅಸಮಾಧಾನ, ಜೆ ಡಿ ಎಸ್ ಎಮ್ ಎಲ್ ಎಗೂ ಅಸಮಾಧಾನ, ಇಡೀ ಕರ್ನಾಟಕ ರಾಜ್ಯದ 7 ಕೋಟಿ ಜನರಿಗೂ ಅಸಮಾಧಾನ ಇದೆ. ಈ ಭಾವನೆಯನ್ನು ದೇವೇಗೌಡರು ಅರ್ಥ ಮಾಡಿಕೊಂಡು ನನಗೂ ಕೂಡ ಮೈತ್ರಿ ಸರ್ಕಾರದ ಬಗ್ಗೆ ಅಸಮಾಧಾನ ಇದೆ ಅಂತ ಹೇಳಿದರೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ.